ಹೀಗೂ ಪ್ರಪೋಸ್ ಮಾಡಬಹುದು ನೋಡಿ ನೇ ಪೆನ್ಸಿಲ್ ತಮ್ಮೊಳಗೆ ಅದು ಅದಾ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇಂದು ಆದಿ ಕೈಲಾಸ ಓಂ ಪರ್ವತಕ್ಕೆ ಹೋಗಬೇಕಿದ್ದ ನಾವು ಅನಿವಾರ್ಯದಿಂದಾಗಿ ಪಂಚಚೂಲಿಗೆ ಬರುವಂತಾಯಿತು ಹಾಗಾಗಿ ನನಗೆ ಈ ಹಾಡು ನೆನಪಾಯಿತು ನಮ್ಮ ಆನಂದವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ತನ್ನೊಡಲ ತಾರೆಗಳ ಗುಡಿಸಿ ರಾಶಿಯ ಮಾಡಿ ಬೆಳಕಿನುಂಡೆಯ ಬಾನಿ ಗುರುಳು ಬಿಟ್ಟು ಹೇಗೆ ಮರೆಯಾಗುವುದು ನಿರ್ಧನಿಕ ನಟ್ಟಿರುಳು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ಹಾಗೆ ಬಾಳಿಸು ಗುರುವೆ ಕರುಣೆ ಇಟ್ಟು ವೆರಿ ಗುಡ್ ನೈಸ್ ಎಚ್.ಎಸ್. ವೆಂಕಟೇಶ ಮೂರ್ತಿಯವರ ಈ ಹಾಡಿನ ಒಂದು ಸಾಹಿತ್ಯ ಹಾಗೆಯೇ ರಾಗ ಸಂಯೋಜನೆ ಎಷ್ಟು ಸುಂದರವಾಗಿದೆ ಅಂದರೆ ಕೇಳ್ತಾ ಇದ್ರೆ ಮತ್ತೆ ಕೇಳ್ತಾ ಇರಬೇಕು ಅಂತ ಅನಿಸುತ್ತೆ. ತಲೆಯಲ್ಲಿ ಸುಳಿತಾ ಇರುವಂತಹ ಸಾವಿರ ಚಿಂತೆಗಳನ್ನು ಗಾಳಿಯಲ್ಲಿ ಹಾರಿಬಿಟ್ಟು ಆಗೋದೆಲ್ಲ ಒಳಿತಿಗೆ ಅಂತ ಹೇಳಿಬಿಟ್ಟು ನಮ್ಮ ಆದಿ ಕೈಲಾಸ್ ಓಂ ಪರ್ವತ ಯಾತ್ರೆಯನ್ನು ಮುಂದುವರಿಸಿದ್ದೇವೆ. ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಪಿಥೋರಾಗರ್ಗೆ ಬಂದು ಉಳಿದವರೆಗಿನ ಒಂದು ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೆ. ಪಿಥೋರಾಗರ್ನ ಮಿನಿ ಕಾಶ್ಮೀರ ಅಂತ ಕರೀತಾರೆ. ಇವತ್ತು ನಾವು ಆದಿ ಕೈಲಾಸದ ಕಡೆ ಹೋಗಬೇಕಿತ್ತು, ಆದರೆ ನಮ್ಮ ಅದೃಷ್ಟ ಅಷ್ಟು ಚೆನ್ನಾಗಿರಲಿಲ್ಲ. ಏನಾಗಿದೆ ಅಂತಂದರೆ ದಾರ್ಚುಲಾ ಹೋಗ್ಬಿಟ್ಟು ದಾರ್ಚುಲಾಯಿಂದ ಮುಂದೆ ನಾವು ಆದಿ ಕೈಲಾಸ ಹೋಗಬೇಕು. ಇಲ್ಲಿಯ ಒಂದು ದಾರಿ ನಮ್ಮನ್ನು ಮಾನಸ ಸರೋವರ ಕಡೆ ಕರ್ಕೊಂಡು ಹೋದರೆ, ಇನ್ನೊಂದು ಪಕ್ಕದ ದಾರಿ ಆದಿ ಕೈಲಾಸ್ ಓಂ ಪರ್ವತದ ಕಡೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಆದರೆ ದಾರ್ಚುಲಾಯಿಂದ ಮುಂದೆ ಒಂದು 3 ಕಿಲೋಮೀಟರ್ಗಳಷ್ಟು ಮಾರ್ಗದಲ್ಲಿ ಲ್ಯಾಂಡ್ ಸ್ಲೈಡ್ ಆಗಿಬಿಟ್ಟು ಅಲ್ಲಿ ಅದನ್ನೆಲ್ಲ ರೋಡೆಲ್ಲ ಸರಿ ಮಾಡೋ ಒಂದು ಕಾರ್ಯ ನಡೀತಾ ಇದ್ದಿದ್ದರಿಂದ ಅಲ್ಲಿಗೆ ಹೋಗಲಿಕ್ಕೆ ಒಂದು ಇನ್ನರ್ ಲೈನ್ ಪರ್ಮಿಟ್ ಅಂತ ಇರುತ್ತೆ. ಆ ಪರ್ಮಿಟ್ಟು ನಮಗೆ ಸಿಕ್ಕಲಿಲ್ಲ. ಹಾಗಾಗಿ ನಾವು ಒಂದು ದಿನ ಪಿಥೋರಾಗರ್ನಲ್ಲೇ ಉಳಿಯುವಂಥ ಒಂದು ಪರಿಸ್ಥಿತಿ ಬಂತು. ಆದರೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತಾರಲ್ಲ, ನಮಗೆ ಪಿಥೋರಾಗರ್ ಕೂಡ ನೋಡೋ ಒಂದು ಅವಕಾಶ ಸಿಕ್ತು. ಇಲ್ಲ ಅಂತಂದರೆ ನಾವು ಈ ಊರನ್ನ ನೋಡ್ತಾ ಇರಲಿಲ್ಲ. ತುಂಬ ಚೆನ್ನಾಗಿದೆ. ಮಿನಿ ಕಾಶ್ಮೀರ ಅಂತ ಕರೆಯುವಂಥ ಒಂದು ಈ ಜಾಗ ತುಂಬ ಸೈಲೆಂಟಾಗಿ ಕಾಮಾಗಿದೆ. ಹಾಗೆಯೇ ಇಲ್ಲೂ ಕೂಡ ನಮ್ಮದೊಂದು ಮೋಜು ಮಸ್ತಿ, ಯಾಕೆಂತಂದರೆ ತಲೆಯಲ್ಲಿ ಆದಿ ಕೈಲಾಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಅಂತ ಒಂದು ಚಿಂತೆ ಕಾಡ್ತಾ ಇತ್ತಲ್ಲ, ಆ ಚಿಂತೆಯನ್ನು ಮರೆಮಾಡಿಸ್ಲಿಕ್ಕಾಗಿ ಇಲ್ಲಿ ಒಂಚೂರು ಎಂಜಾಯ್ ಮಾಡಿದ್ವಿ. ಬನ್ನಿ ನಮ್ಮ ಒಂದು ಖುಷಿಯನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಇವರೆಲ್ಲರೂ ನಮ್ಮ ಆದಿ ಕೈಲಾಸ್ ಓಂ ಪರ್ವತ ಯಾತ್ರೆಯ 12 ಜನರ ಒಂದು ತಂಡ. ಪಿಥೋರಾಗರ್ನಿಂದ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂತಹ ಚಂಡ ಕೆರುವಂತಹ ಒಂದು ಟ್ರೆಕ್ಕಿಂಗ್ ಜಾಗ ಇದು. ಪಾಪ ತಮ್ಮ ಪತ್ನಿಯರನ್ನು ಕೂಸುಮರಿ ಮಾಡಲಿಕ್ಕೆ ಹೋಗ್ಬಿಟ್ಟು ಬಿದ್ದ ಇದನ್ನೇ ಹೇಳೋದು ಒಂದು ಜೀವನ ಉಲ್ಲಾಸ ಅಂತ ಹೇಳಿಬಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಲ್ವಾ. ಇಲ್ಲಿ ಇದು ಬ್ರಿಟಿಷರ ಕಾಲದ ಒಂದು ಬಿಲ್ಡಿಂಗ್ ಅಂತೆ. ಇಲ್ಲಿ ಲೆಪ್ರಸಿ ಹಾಸ್ಪಿಟ್ಲ್ ಇತ್ತು ಅಂತ ಅಲ್ಲಿ ಲೋಕಲ್ಸ್ ನಮಗೆ ಹೇಳಿದ್ರು. ಹಾಗೆಯೇ ಇಲ್ಲಿ ಇನ್ನೊಂದು ಮುಖ್ಯವಾದ ಒಂದು ಆಕರ್ಷಣೆ ಅಂದರೆ ಮೋಸ್ಟಮಾನು ದೇವಸ್ಥಾನ. ಇಲ್ಲಿ ಒಂದು ಶಿವಲಿಂಗದ ಆರಾಧನೆ ಮಾಡಲಾಗತ್ತೆ. ನಮ್ಮ ಆದಿ ಕೈಲಾಸ್ ಓಂ ಪರ್ವತ ಯಾತ್ರೆಯ ಮಾರ್ಗ ಓಪನ್ ಆಗಲಿ, ನಮಗೆ ಚಂದದ ದರ್ಶನ ಆಗಲಿ ಅಂತ ಹೇಳಿಬಿಟ್ಟು ದೇವನಲ್ಲಿ ಬೇಡಿಕೆ ಇಡ್ತಾ ಇದ್ದೀವಿ. ಬನ್ನಿ, ಮಂದಿರದ ಹೊರಗಡೆ ಬಂದರೆ ಒಂದು ದೊಡ್ಡದಾದ ಉಯ್ಯಾಲೆ. ಅಲ್ಲಿ ಇವಾಗ ಮನೋಜ್ ಆಟ ಆಡ್ತಾ ಇದ್ದಾರೆ. ಸಂಜಯ್ ಮತ್ತು ರಾಧಾ ದಂಪತಿಗಳು ಕೂಡ ಆಟ ಆಡಿದ್ರು. ಹಾಗೆಯೇ ಎಲ್ಲರೂ ಉಯ್ಯಾಲೆಯನ್ನೆಲ್ಲ ಆಟ ಆಡಿದ್ರು. ಮತ್ತೆ ಸ್ವಲ್ಪ ಹೊತ್ತು ಮುಂದೆ ಬಂದರೆ ಒಂದು ಗುಂಡಿದೆ. ಈ ಗುಂಡನ್ನು ಯಾರು ಎತ್ತುತ್ತಾರೆ ಅವರಿಗೆ ಅದೃಷ್ಟ ಒಲಿಯುತ್ತಂತೆ. ಎಲ್ಲರೂ ಟ್ರೈ ಮಾಡಿದ್ರು, ಆದರೆ ಒಬ್ಬರೇ ಅಂತೂ ಎತ್ತಲಿಕ್ಕೆ ಆಗಲಿಲ್ಲ. ನಮ್ಮ ದೆಲ್ಲಿಯ ಪೈಲ್ವಾನ್ ಮನೋಜ್ ಎತ್ತಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು ಆಗ್ತಾ ಇಲ್ಲ. ಪ್ರಿಯಾಂಕಾ ಮತ್ತು ಅಂಕಿತ ದಂಪತಿಗಳು ಎತ್ತೇ ಬಿಟ್ಟರು, ಇಬ್ಬರು ಸೇರಿಬಿಟ್ಟು. ಹಾಗೆಯೇ ನಾಗರಾಜ್ ಮತ್ತು ರಾಮನಾಥ್ ಹೆಗಡೆ ಕೂಡ ಸೇರಿ ಎತ್ತಿದ್ರು, ಅಂತೂ ವಿಜಯ ಪತಾಕೆಯನ್ನು ಹಾರಿಸಿದರು. ಇಲ್ಲೆಲ್ಲ ಸ್ವಲ್ಪ ಹೊತ್ತು ವಿಹಾರ ಮಾಡೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸ್ವಲ್ಪ ಬಾಯಾರಿಕೆ ಆಗ್ತಾಯಿತ್ತು. ಹಾಗಾಗಿ ಅಲ್ಲಿಯೇ ಒಂದು ಇಡೀ ಕಲ್ಲಂಗಡಿ ಹಣ್ಣನ್ನು ತೊಗೊಂಡು ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಸಂಜಯ್ ಕಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅದನ್ನು ತಿಂದ್ವಿ. ಹೀಗೆಯೇ ಈ ದಿನ ಪಿಥೋರಾಗರ್ನಲ್ಲಿ ಕಳೆದು ಹೋಯಿತು. ಹಾಗೇನೇ ಇಲ್ಲಿ ಒಂದು ಕಾಮಾಕ್ಯ ಮಂದಿರ ಇದೆಯಂತೆ. ಸಾಯಂಕಾಲ ಕೆಲವರು ಹೋದ್ರು, ನಾವು ಹೋಗಲಿಲ್ಲ, ಯಾಕೆಂತಂದ್ರೆ ಇಲ್ಲೆಲ್ಲ ಓಡಾಡಿ ಸುಸ್ತಾಗ್ಬಿಟ್ಟಿತ್ತು. ರಾತ್ರಿ ಬಂದು ನಮ್ಮ ಮಾ ಭಗವತಿ ಹೋಟೆಲ್ನಲ್ಲಿ ಒಂದು ಒಳ್ಳೆ ಊಟ ಮಾಡಿದ್ವಿ. ಸಾಯಂಕಾಲ ಸ್ವಲ್ಪ ಹೊತ್ತು ರಾತ್ರಿ ಅಲ್ಲೇ ಟೆರೆಸ್ ಮೇಲೆ ಅಂತ್ಯಾಕ್ಷರಿ ಆಟ, ಅವರೆಲ್ಲ ಹಿಂದಿ ಹಾಡು ಹೇಳಿದ್ರೆ ನಾವು ಕನ್ನಡ ಹಾಡು ಹೇಳಿದ್ವಿ. ಹೀಗೆ ಹೇಗೋ ಟೈಮ್ ಪಾಸ್ ಮಾಡಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾಳೆನಾದರೂ ಮಾರ್ಗ ಓಪನ್ ಆಗ್ಲಪ್ಪ ಅಂತ ಹೇಳಿಬಿಟ್ಟು ಗುಡ್ ನೈಟ್ ಹೇಳಿದ್ವಿ. ಆದರೆ ನಾಳಿನ ದಿನ ಕೂಡ ನಮಗೆ ಅದೃಷ್ಟ ಅಷ್ಟು ಚೆನ್ನಾಗಿರಲಿಲ್ಲ. ಯಾಕೆಂತಂದರೆ ಎಲ್ಲರೂ ರೆಡಿ ಆಗಿಬಿಟ್ಟು ಇನ್ನೇನು ಹೋಗಬೇಕು ಅಂತ ಹೊರಟಿದ್ದೀವಿ. ಆದರೆ ಗೊತ್ತಾಯಿತು ನಮಗೆ ಇನ್ನರ್ ಲೈನ್ ಪರ್ಮಿಟ್ ಸಿಕ್ಕಿಲ್ಲ. ಇನ್ನೂ ಕೂಡ ಅಲ್ಲಿ ರಸ್ತೆಯ ಒಂದು ಮಾರ್ಗ ಎಲ್ಲ ಬಿದ್ದಿರೋ ಇದನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ, ಬಿಡ್ತಾ ಇಲ್ಲ ಅಂತ ಗೊತ್ತಾಯಿತು. ತುಂಬ ನಿರಾಸೆ ಆಯಿತು. ಆದರೆ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ನಾವು ಒಂದನ್ನು ಕಳ್ಕೊಂಡ್ರೆ ಇನ್ನೊಂದನ್ನು ಪಡ್ಕೊಂಡ್ವಿ. ಪಿಥೋರಾಗಢದಿಂದ ಧಾರ್ಚುಲಾ ಬಂದ್ವಿ. ಇದು ನೇಪಾಳದಿಂದ ಕಾಳಿ ನದಿ ಹರಿದು ಬರುತ್ತೆ. ಹಾಗೆಯೇ ನಮ್ಮ ಈ ಕಡೆ ಗ್ಲೇಷಿಯರ್ ಕಡೆಯಿಂದ ದೌಲಿಗಂಗಾ ನದಿ ಹರಿದು ಬರುತ್ತೆ. ಅದು ಎರಡರ ಒಂದು ಸಂಗಮ ಇದು. ಪಿಥೋರಾಗಢದಿಂದ ಧಾರ್ಚುಲಾ ಬಂದು ಧಾರ್ಚುಲಾಯಿಂದ ನಾವು ಆದಿಕೈಲಾಸ್ ಕಡೆ ಹೋಗಬೇಕಿತ್ತು. ಆದರೆ ನಾವು ಇನ್ನೊಂದು ದಾರಿಯಲ್ಲಿ ಡಿವಿಯೇಷನ್ ತಗೊಂಡು ನಾವು ಹೋಗಿದ್ದು ಪಂಚಚೂಲಿ ಎನ್ನುವ ಒಂದು ಊರಿಗೆ. ದುಗ್ಧ ಎನ್ನುವ ಒಂದು ಊರಿನಲ್ಲಿರುವ ಈ ಪಂಚಚೂಲಿ ಸುತ್ತಲೂ ಹಿಮದಿಂದ ಆವೃತವಾದ ಒಂದು ಪರ್ವತ ಶ್ರೇಣಿಗಳ ಒಂದು ಸುಂದರವಾದ ಒಂದು ತಾಣ. ನಮಗೆ ಯಾವ ಮನಾಲಿನೂ ಬೇಡ, ಯಾವ ಕಾಶ್ಮೀರನೂ ಬೇಡ. ಉತ್ತರಾಖಂಡದ ಈ ಒಂದು ಪಂಚಚೂಲಿ ಇದೆಯಲ್ಲ, ತುಂಬ ಸೈಲೆಂಟ್ ಆಗಿದೆ, ತುಂಬ ಜನ ಇಲ್ಲ. ಒಂದು ಏನು ಹೇಳ್ಬೋದು, ಒಂದು ಟ್ರ್ಯಾಂಕ್ವಿಲಿಟಿ, ಒಂದು ಸಂಮೋಹನ ಶಕ್ತಿ ಇದೆ ಈ ಒಂದು ಜಾಗದಲ್ಲಿ. ಇಂತಹ ಜಾಗಕ್ಕೆ ನಮ್ಮನ್ನು ಭಗವಂತ ಕಳಿಸಿದ. ನಾವು ಪಂಚಚೂಲಿಗೆ ಹೋಗುವ ಮಾರ್ಗದಲ್ಲಿ ಇಲ್ಲೊಂದು ಹೈಡ್ರೋ ಎಲೆಕ್ಟ್ರಿಕ್ ಒಂದು ಪ್ಲಾಂಟೇಶನ್ ನೋಡಿದ್ವಿ. ನೋಡಿ, ಅಲ್ಲಿ ನೀರು ಉಕ್ತಾ ಇದೆಯಲ್ಲ, ಅದು ಎಲ್ಲೋ ಗುಡ್ಡದಿಂದ ಬರೋ ಅಂಥ ನೀರು ಅಲ್ಲಿಂದ ಬರುತ್ತಂತೆ. ಹಾಗೆಯೇ ಇಲ್ಲಿ ಎರಡು ನದಿಗಳ ಒಂದು ಸಂಗಮ, ಹಾಗೆಯೇ ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟೇಶನ್ ಕೂಡ ಇದೆ. ನಾವಿಲ್ಲಿ ಬರುವಾಗ ಮಳೆ ಬರ್ತಾ ಇತ್ತು. ಇಲ್ಲೇ ಒಂದು ಪುಟ್ಟವಾದ ಒಂದು ಕ್ಯಾಂಟೀನು. ಈ ಕ್ಯಾಂಟೀನಲ್ಲಿ ಲೋಕಲ್ ಅವ್ರು ಮಾಡ್ತಕ್ಕಂಥ ಒಂದು ಒಳ್ಳೆ ಅನ್ನ ಮತ್ತು ಹಾಗೆಯೇ ಒಂದು ಸಾರಿತ್ತು, ಅಲ್ಲಿಯ ಸೊಪ್ಪಿನ ಸಾರು. ಇದೇ ನಮಗೆ ಮೃಷ್ಟಾನ್ನ. ಯಾಕೆಂತಂದರೆ ಇಲ್ಲೆಲ್ಲ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಮಾಡಲಿಕ್ಕೆ ಆಗಲ್ಲ. ಇಲ್ಲಿ ಮಧ್ಯಾಹ್ನದ ಊಟವನ್ನು ಮಾಡಿ ಪಂಚಚೂಲಿಯ ಕಡೆಗೆ ನಾವು ಮುಂದೆ ಸಾಗಿ ಹೋದ್ವಿ. ಈ ನದಿಯ ಪಕ್ಕ ಒಂದು ಆಕೃತಿ ಕಾಣಿಸ್ತಾ ಇದೆಯಲ್ಲ, ಅದನ್ನು ಮಹಲ್ ಅಂತ ಹೇಳ್ತಾರೆ. ಪಾಂಡವರಿದ್ದರು ಅಂತೆಲ್ಲ ಹೇಳಿದ್ರು ನಮ್ಮ ಗೈಡ್ ರೂಪೇಶ್. ಅವರ ಹಿಂದಿನವ್ರು ಏನು ಹೇಳ್ಕೊಂಬಂದಿದ್ದಾರೆ ಅದನ್ನು ನಾವು ನಿಮ್ಗೆ ಹೇಳ್ತೀವಿ ಅನ್ನೋದನ್ನು ಕೂಡ ಹೇಳಿದ್ರು. ಅದು ಅವರವರ ನಂಬಿಕೆಗೆ ಬಿಟ್ಟಿತ್ತು. ಪಿಥೋರಾಗಢದಿಂದ ಸುಮಾರು 10 ಗಂಟೆಗೆ ಹೊರಟ ನಾವು ಧಾರ್ಚುಲಾ ಬರೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಧಾರ್ಚುಲಾದಿಂದ ಪಂಚಚೂಲಿ ಬರೋ ಅಷ್ಟೊತ್ತಿಗೆ ರಾತ್ರಿ 9 ಗಂಟೆ. ರಾತ್ರಿಯ 9 ಗಂಟೆಯ ಸಮಯ. ರಾತ್ರಿಯಲ್ಲಿ ಇಲ್ಲಿ ನಮ್ಮ ಕ್ಯಾಂಪು ಹೇಗೆ ಕಾಣಿಸ್ತಾ ಇತ್ತು ಅಂತಂದರೆ ನೋಡಿ, ಈ ಥರ ಕಾಣಿಸ್ತಾ ಇತ್ತು. ಇಲ್ಲೂ ಕೂಡ ಸ್ವಲ್ಪ ಹೊತ್ತು ಅವರು ಅಡುಗೆ ಎಲ್ಲ ರೆಡಿ ಮಾಡೋ ಅಷ್ಟು ತನಕ ಸ್ವಲ್ಪ ಹೊತ್ತು ಮೋಜು ಮಸ್ತಿಯಲ್ಲಿ ನಾವು ನಮ್ಮ ಸಮಯವನ್ನು ಕಳೆದ್ವಿ. ಪಿಥೋರಾಗಢ ಧಾರ್ಚುಲೆಲ್ಲ ತುಂಬ ಸೆಕೆ ಇತ್ತು. ಇಲ್ಲಂತೂ ಚಳಿ ಅಂದರೆ ಚಳಿ. ಈ ಒಂದು ಟೆಂಟಲ್ಲಿ ನಾವು 4 ಜನ ಇದ್ವಿ. ಎಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿದ್ದೀವಿ. ಯಾಕೆಂತಂದರೆ ಒಂದು ಚೂರು ಕೂಡ ಗಾಳಿ ಹೋದರೆ ಮೈ ಐಸ್ ಆದಂಗೆ ಆಗ್ತಾಯಿತ್ತು, ಅಂಥ ಚಳಿ. ಇನ್ನೇನು ಮಲಗಬೇಕು ಅಷ್ಟೊತ್ತಿಗೆ ಒಂದು ಶುಂಠಿದು ಒಳ್ಳೆ ಕಷಾಯ ತಂದುಕೊಟ್ರು. ಚಳಿಗೊಳ್ಳೆ ಸಖತ್ತಾಗಿತ್ತು. ಇದು ಬೆಳಗಿನ 4:30-5 ಗಂಟೆಯ ಸಮಯ. ಬೇಗ ಬೆಳಗಾಗ್ಬಿಡುತ್ತೆ ಇಲ್ಲಿ. ನಾವು ಕೂಡ ಎದ್ಬಿಟ್ಟು ನಮಗೆ ಟ್ರೆಕ್ಕಿಂಗಿಗೆ ರೆಡಿ ಆಗಕ್ಕೆ ಹೇಳಿದ್ದಾರೆ. ಬೆಳಗ್ಗೆ ಬೇಗ 5 ಗಂಟೆಗೆ ಟ್ರೆಕ್ಕಿಂಗಿಗೆ ರೆಡಿಯಾಗಿ ಅಂತ ಹೇಳಿದರು. ಹಾಗಾಗಿ ಎಲ್ಲರೂ ಬೇಗ ಬೇಗ ರೆಡಿ ಆಗಿಬಿಟ್ಟು ಒಂದೊಳ್ಳೆ ಏನೋ ಟೀನೋ ಕಾಫಿನೋ ಏನೋ ಕುಡಿದ್ಬಿಟ್ಟು ಈಗ ಟ್ರೆಕ್ಕಿಂಗ್ ಹೋಗೋಕ್ಕೆ ಎಲ್ಲರೂ ರೆಡಿಯಾಗಿದ್ದೀವಿ. ಧಾರ್ಚುಲಾದಿಂದ 4-wheel drive ನಮ್ಮನ್ನು ಕರ್ಕೊಂಬಂದಿದ್ದು ಶೋಭನ್ ಅಂತ ಡ್ರೈವರು, ಹಾಗೆಯೇ ರೂಪೇಶ್ ಅಂತ ಹೇಳಿಬಿಟ್ಟು ನಮ್ಮ ಗೈಡು. ಅವ್ರಿಗೆ ಧನ್ಯವಾದವನ್ನು ಹೇಳ್ತಾ ಈಗ ನಮ್ಮ ಗೈಡ್ ಜೊತೆಗೆ ನಾವೆಲ್ಲ ರೆಡಿ ಆಗಿಬಿಟ್ಟು ಟ್ರೆಕ್ಕಿಂಗ್ ಹೊರಟಿದ್ದೀವಿ. ಈ ಪಂಚಚೂಲಿ ಪರ್ವತ ಶ್ರೇಣಿಗಳಲ್ಲಿ 0 ಪಾಯಿಂಟ್ ತನಕ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲೆಲ್ಲ ಫುಲ್ ಸ್ನೋ. ನಾವೇನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರ ವಿಚಾರಗಳನ್ನು ಈ ಗೈಡ್ ನಮಗೆ ತಿಳಿಸಿ ಹೇಳ್ತಾ ಇದ್ದಾರೆ. ನನಗೆ ಈ ಜಾಗ ನೋಡಿಬಿಟ್ಟು ತುಂಬ ಖುಷಿ ಆಗ್ತಾ ಇದೆ. ಅದು ಟ್ರೆಕ್ಕಿಂಗ್ ಅಂತೂ ನನಗೆ ಫೇವ್ರೇಟು. ಸುಮಾರು 6 ಕಿಲೋಮೀಟ್ರ್ 7 ಕಿಲೋಮೀಟ್ರ್ ತನಕ ನಡಿಬೇಕಂತೆ. ಹಾಗೆಯೇ ವಾಪಸ್ ಬರೋದು ಕೂಡ. ಅಲ್ಲಿಗೆ ಒಂದು 15 ಕಿಲೋಮೀಟ್ರ್ ವಾಕಿಂಗ್ ಆಗ್ಬೋದು ಅಂತ ಅಂದ್ಕೋತಾ ಇದ್ದೀನಿ. ನಮ್ಮನ್ನು ನಮ್ಮ ಕ್ಯಾಂಪಿನ ಒಂದು ನಾಯಿ ರಾಣಿ ಮುನ್ನಡೆಸ್ತಾ ಇದ್ದಾಳೆ. ನನಗಂತೂ ಮುಂದೆ ಓಡ್ತಾ ಇದ್ದೀನಿ ನಾನು. ಯಾಕೆ ಅಂತಂದರೆ ನನಗೆ ಫೋಟೋ ಮತ್ತು ವಿಡಿಯೋ ಮಾಡೋದೊಂದು ಹುಚ್ಚು. पंचचूली ಅಂತಂದ್ರೆ पंच ಅಂದರೆ 5 ಹಿಮಾಲಯದ ಈ ಸ್ನೋ ಕ್ಯಾಪ್ಡ್ ಮೌಂಟೇನ್ ಅಂತಂದ್ರೆ ಹಿಮದಿಂದ ಆವೃತವಾದಂತಹ ಎತ್ತರವಾದ ಒಂದು ಶಿಖರಗಳು 5 ಶಿಖರಗಳು ಹಾಗಾಗಿ ಇದನ್ನ ಪಂಚಚೂಲಿ ಅಂತ ಹೇಳ್ತಾರೆ। ಈ ಉತ್ತರಾಖಂಡದ ಕುಮೌನ್ ಒಂದು ರೀಜನ್ ಇದೆಯಲ್ಲ ಆ ಒಂದು ಪ್ರಾಂತ್ಯವೇ ತುಂಬಾ ಸುಂದರ। ಈ ಕುಮೌನ್ ರೀಜನ್ ಅಲ್ಲಿ ಬರುತ್ತೆ ಈ ಪಂಚಚೂಲಿ। ದಾರ್ಚುಲದಿಂದ ಸುಮಾರು ಒಂದು 50-60 ಕಿಲೋಮೀಟರ್ ಆದರೆ ಆಫ್ ರೋಡಿಂಗ್ ರಸ್ತೆ ಇಲ್ಲ, ಇತ್ತೀಚೆಗಷ್ಟೇ ರಸ್ತೆ ಮಾರ್ಗ ತಂದಿದೆ। ಇಲ್ಲಿ ಲೋಕಲ್ಸ್ ಎಲ್ಲ ಮುಂಚೆಲ್ಲ ನಡ್ಕೊಂಡು ಹೋಗೋರಂತೆ, ಈಗ ನಮಗೆ ಅವಕಾಶ ಒಂದು ಗಾಡಿ ಅವಕಾಶ ಸಿಕ್ಕಿರೋದ್ರಿಂದ ನಾವು ಹೋಗ್ಬೋದು। ದುಗ್ಧ ಎನ್ನೋ ವಿಲೇಜಿನ ಒಂದು ಬೇಸ್ ಕ್ಯಾಂಪ್ ಅದು ನಾವಿದ್ದ ಒಂದು ಕ್ಯಾಂಪ್ ಜಾಗ, ಇಲ್ಲಿಂದ ನಾವೀಗ 0 ಪಾಯಿಂಟ್ ತನಕ ನಮ್ಮನ್ನು ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ। ನಿಜವಾಗ್ಲೂ ತುಂಬ ಎಕ್ಸೈಟೆಡು ನಾವು। ಅಲ್ಲಿ ಆದಿಕೈಲಾಶ್ ತಪ್ಪೋಯ್ತು ಅಂತ ಬೇಜಾರು ಮಾಡ್ಕೊಂಡ್ವಿ, ಆದರೆ ಪಂಚಚೂಲಿ ನೋಡೋ ಒಂದು ಅವಕಾಶ ಸಿಕ್ತಲ್ಲ ಇವತ್ತು ಅಂತ ಹೇಳಿಬಿಟ್ಟು ಸಂತೋಷ ಪಡ್ತಾ ಇದ್ದೀವಿ। ನಾನು ಸಿಕ್ಕಿಂ ಹತ್ರ ಲಾಚುಂಗ್ ಹೋದಾಗ ಅಲ್ಲಿ ಫ್ಲವರ್ ವ್ಯಾಲಿ ಇದೆ ಅಂತ ಹೇಳಿದರು, ಆದರೆ ನಮ್ಗೆ ಅವತ್ತು ನಾವು ಹೋದ ಸಮಯದಲ್ಲಿ ಫ್ಲವರ್ ಇರಲಿಲ್ಲ। ರಾಜೇಶ್ವರ್ ಸರ್ ಈ ಬುರಾಸ್ ಹೂವಿನ ಬಗ್ಗೆ ಹೇಳ್ತಾ ಇದ್ದಾರೆ। ಹಾಗೆಯೇ ಈ ಒಂದು ಪಂಚಚೂಲಿ ಅಂತ ಕರೀಲಿಕ್ಕೆ ಇದು ಪಂಚ ಪಾಂಡವರಿಂದ ಕೂಡ ಈ ಪಂಚಚೂಲಿ ಅಂತ ಹೆಸರು ಬಂದಿದೆ ಅಂತ ಹೇಳ್ತಾರೆ। ಯಾಕೆಂತಂದರೆ ಈ ಒಂದು ಪಂಚಚೂಲಿ ಪರ್ವತ ಶ್ರೇಣಿಗಳ ಮಾರ್ಗದಲ್ಲಿಯೇ ಪಾಂಡವರು ಆದಿ ಕೈಲಾಶದತ್ತ ಹಾದು ಹೋದರು, ಹಾಗೆಯೇ ಆದಿ ಕೈಲಾಶ ಓಂ ಪರ್ವತ ಮಾರ್ಗವಾಗಿ ಬದರಿನಾಥ್ ಕೇದಾರನಾಥದ ಕಡೆಗೆ ಹೋದರು ಅಂತ ಹೇಳಲಾಗುತ್ತೆ। ಹಾಗಾಗಿ ಈ ಒಂದು ಪಂಚಚೂಲಿಗೆ ಆಧ್ಯಾತ್ಮಿಕ ಒಂದು ಘನತೆ ಕೂಡ ಇದೆ। 6900 ಮೀಟರ್ಗೂ ಎತ್ತರದಲ್ಲಿರ್ತಕ್ಕಂಥ ಈ ಜಾಗಕ್ಕೆ ನಾವು ಹೋಗ್ತಾ ಇದ್ದಂಗೆ ಸ್ವಲ್ಪ ಉಸಿರಾಟದಲ್ಲಿ ತೊಂದರೆ ಕೂಡ ಆಗುತ್ತೆ, ಹಾಗಾಗಿ ನಿಧಾನ ಹೋಗಬೇಕು। ಹಾಗೆಯೇ ಸಡನ್ನಾಗಿ ವಾತಾವರಣದಲ್ಲಿ ಚೇಂಜಸ್ಸು, ಒಂದು ಸಲ ಜೋರು ಬಿಸಿಲಿದ್ದರೆ ಇನ್ನೊಂದು ಸಲ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ, ಹಾಗಾಗಿ ರೈನ್ಕೋಟ್ ಎಲ್ಲ ಹಾಕ್ಕೊಂಡು ನಡೀತಾ ನಡೀತಾ ನಾವು 0 ಪಾಯಿಂಟ್ ಹತ್ರ ಬಂದೇ ಬಿಟ್ವಿ। ಸೋಚಿದೆ ಹಿಂಗೆ ಆಗುತ್ತೆ ಅಂತ ಬಿದ್ದೆ, ಯಪ್ಪ ಬೀಳ್ತೀನಿ ಅಂತ ಹಂಗೆ ಆಯ್ತು। ನಾನು ತುಂಬಾ ಎಕ್ಸೈಟ್ ಆಗ್ಬಿಟ್ಟು ಓಡ್ ಹೋದೆ, ಸ್ನೋನಲ್ಲಿ ಕಾಲಿಟ್ಟೆ, ಸರಿ ಜಾರ್ ಬಿದ್ದೆ। ಸದ್ಯ ನಮ್ಮ ಮನೆಯವ್ರು ನೋಡ್ಲಿಲ್ಲ, ಸರಿಯಾಗಿ ಬಯಸ್ಕೊಂತಿದ್ದೆ। ಪಂಚಚೂಲಿ ಪರ್ವತದ ತಪ್ಪಲಿನಲ್ಲಿ ನಾವಿದ್ದೇವೆ। ಕೆಲವರು ಗುಡ್ಡದ ಮೇಲೆ ಹೋಗೋದು ಈಸಿ ಅಂತ ಹೋಗ್ತಾ ಇದ್ದಾರೆ, ಆದ್ರೆ ಅದಕ್ಕಿಂತ ಸ್ನೋನಲ್ಲಿ ನಡ್ಕೊಂಡು ಹೋಗೋದೇ ಈಸಿ। ಮನಾಲಿ, ಕಾಶ್ಮೀರ ಇಲ್ಲಿಗಿಂತನೂ ಹೆಚ್ಚಿನ ಸ್ನೋ ಈ ಪಂಚಚೂಲಿಯಲ್ಲಿದೆ। ಹಾಗೆಯೇ ತುಂಬ ಪ್ರಕೃತಿ ಕೂಡ ತುಂಬ ಕಾಮ್ ಆಗಿದೆ, ಯಾವುದೇ ಒಂದು ಗೌಜಿ ಗದ್ದಲ ಇಲ್ಲ, ತುಂಬ ಕ್ಲೀನಾಗಿದೆ। ಹೀಗೆ ಇಲ್ಲೆಲ್ಲ ಸ್ವಲ್ಪ ಸಮಯ ವಿಹಾರ ಮಾಡಿಬಿಟ್ಟು ಒಂದು 7-8 ಕಿಲೋಮೀಟರ್ ನಡೆದಿದ್ವಿ। ಈ ಒಂದು ಗುಡ್ಡದ ಪಾಯಿಂಟೇ ಎಂಡ್, ಅದಕ್ಕಾಗಿ ಇದನ್ನು 0 ಪಾಯಿಂಟ್ ಅಂತ ಕರೀತಾರೆ। ಇಲ್ಲಿಂದ ಮುಂದೆ ಹೋಗಲಿಕ್ಕೆ ಆಗಲ್ಲ, ಆದರೆ ಇಲ್ಲೆಲ್ಲ ನಿಜವಾಗ್ಲೂ ಒಂದು ರೋಮಾಂಚನವಾದ ಒಂದು ಅನುಭವ ಆಯಿತು। ಸುಮಾರು 1 ಕಿಲೋಮೀಟರ್ಗಳಿಗೂ ಹೆಚ್ಚು ದೂರ ನಾವು ಈ ಥರ ಸ್ನೋನಲ್ಲೇ ಹೋದ್ವಿ, ಒಂಥರ ಮೋಜು ಮಸ್ತಿ ಮಾಡಿದ್ವಿ। ನಾವು ಸ್ವಲ್ಪ ಹೊತ್ತು ಆಗೋಷ್ಟೊತ್ತಿಗೆ ಅಲ್ಲಿ ಮಳೆ ಸ್ಟಾರ್ಟ್ ಆಯಿತು। ಮಳೆ ಏನಾದರೂ ಸ್ಟಾರ್ಟ್ ಆದರೆ ಈ ಸ್ನೋ ಮೇಲೆ ಇಳ್ಕೊಂಡು ನಡೆಯೋದು ತುಂಬ ಕಷ್ಟ, ಜಾರತ್ತೆ। ಹಾಗಾಗಿ ಈಗ ಸ್ವಲ್ಪ ಸಮಯದ ನಂತರ ಈ ಒಂದು ಜಾಗಕ್ಕೆ ವಿದಾಯ ಹೇಳುವಂಥ ಒಂದು ಸಮಯ। ಒಂದು 5 ಗಂಟೆಗೆ ನಡಿಲಿಕ್ಕೆ ಶುರು ಮಾಡಿದ ನಾವು 0 ಪಾಯಿಂಟ್ಗೆ ಹೋಗೋಷ್ಟೊತ್ತಿಗೆ 10:30-11 ಗಂಟೆ ಆಗಿತ್ತು। ಈಗಂತೂ ಎಲ್ಲರ ಮುಖದಲ್ಲಿ ಸುಸ್ತು ಕಾಣಿಸ್ತಾ ಇದೆ, ಒಂದೆಲ್ಲಾದರೂ ಒಂದು ಹಾಸಿಗೆ ಹಾಸ್ಕೊಟ್ಬಿಟ್ರೆ ಮಲ್ಕೊಳ್ಳೋಣ ಒಂದು ಅನ್ನೋ ಒಂದು ಪರಿಸ್ಥಿತಿ ನಮಗಿದೆ। ಆದರೆ ಎಷ್ಟೊತ್ತಿಗಲ್ಲಿ ಆದಿ ಕೈಲಾಸ ಓಪನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಓಪನ್ ಆದ ತಕ್ಷಣ ಅಲ್ಲಿಂದ ಹೊರಟು ಬಿಡಬೇಕು ಅನ್ನೋ ಒಂದು ಸೂಚನೆ ಕೂಡ ನಮ್ಗೆ ಹೇಳಿದ್ದಾರೆ। ಆದರೆ ಇಷ್ಟೊತ್ತು ತನಕ ಅಲ್ಲಿ ಹೋಗಬೇಕು ಅನ್ನೋ ಒಂದು ಕುತೂಹಲ ಇತ್ತು, ಆದರೆ ಇವಾಗ ಅನಿಸ್ತಂದ್ರೆ ಇವಾಗ ಹೋಗ್ಬಿಟ್ಟು ಮಲಗಿಬಿಡೋಣ, ನಾಳೆ ಹೋಗೋಣ ಅನ್ನೋ ಒಂದು ಮನಸ್ಥಿತಿ ನಮ್ಮದಿದೆ। ಹೀಗೆ ನಾವು ಬರೋಷ್ಟೊತ್ತಿಗೆ ಗ್ಲೇಷರ್ಸಿಂದ ನೀರೆಲ್ಲ ಕರಗಿ ಬರ್ತಾ ಇತ್ತು, ಸುಸ್ತು ಬೇರೆ ಆಗಿಬಿಟ್ಟಿದೆ, ಊಟ ಮಾಡೋ ಒಂದು ಸಮಯ। ಹೀಗೆ ಕೆಳಗೆ ಇಳಿದು 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 ನಮ್ಮ ಒಂದು ಟೆಂಟ್ ಹತ್ರ ಬರುವ ಒಂದು ತವಕ, ಎದುರಿಗೆ ಕಾಣಿಸ್ತಾ ಇರುವಂತಹ ಈ ಹಿಮಚ್ಛಾದಿತ ಪರ್ವತಗಳೇ ಪಂಚಚೂಲಿ ಪರ್ವತ ಶ್ರೇಣಿಗಳು। ನೋಡಿ, ಇಲ್ಲಿ ಟೆಂಟ್ನಲ್ಲಿ ಇರ್ತಕ್ಕಂತಹ ಟಾಯ್ಲೆಟ್ ವ್ಯವಸ್ಥೆ ಅಷ್ಟೇನೂ ಕೆಟ್ಟದಾಗಿಲ್ಲ, ಚೆನ್ನಾಗೇ ಇದೆ। ನಾವು 0 ಪಾಯಿಂಟ್ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 2:30-3 ಗಂಟೆ ಆಗಿಬಿಟ್ಟಿತ್ತು। ಇಲ್ಲಿ ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಟೆಂಟಲ್ಲಿ ಕಾಲು ಉದ್ದನೆ ಇಟ್ಕೊಂಡು ಮಲಗೋಣ ಅನ್ನೋಷ್ಟೊತ್ತಿಗೆ ನಮಗೆ ಶುಭ ಸುದ್ದಿ ಬಂತು। ನಮ್ಮ ರಸ್ತೆ ಆದಿ ಕೈಲಾಶದ ಕಡೆಗಿನ ರಸ್ತೆ ಓಪನ್ ಆಗಿದೆ, ನಾವೆಲ್ಲ ಈಗ ಇಲ್ಲಿಂದ ಹೊರಡಬೇಕು, ನಮಗೆ ನಾಳೆನೇ ಆದಿ ಕೈಲಾಸ ಮತ್ತು ಓಂ ಪರ್ವತಕ್ಕೆ ಕರ್ಕೊಂಡು ಹೋಗ್ತಾರೆ ಅನ್ನೋ ಒಂದು ಶುಭ ಸುದ್ದಿ ಬಂತು। ಸುಸ್ತಾಗಿತ್ತು, ಆದರೂ ನಮ್ಮ ಡೆಸ್ಟಿನೇಷನ್ ಏನಿದ್ರು ಆದಿ ಕೈಲಾಸ ಓಂ ಓಂ ಪರ್ವತ. ಹಾಗಾಗಿ ಬೇಗ ಬೇಗ ನಮ್ಮ ಲಗೇಜನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಊಟ ಮಾಡಿಬಿಟ್ಟು ಒಂದೊಳ್ಳೆ ಟೀ ಕುಡಿದ್ಬಿಟ್ಟು ಈಗ ಆದಿಕೈಲಾಸದತ್ತ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ. ನನ್ನ ಈ ಪ್ರಯತ್ನ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ, ಪಂಚಚೂಲಿ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಹಾಗಾಗಿ ನಾನು ವಿಡಿಯೋ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಿದ್ದೀನಿ. ನೀವು ಕೂಡ ಉತ್ತರಾಖಂಡ ಕಡೆ ಬಂದರೆ ಈ ಪಂಚಚೂಲಿಗೆ ಕೂಡ ಬಂದು ಹೋಗಿ, ಯಾಕೆಂತಂದರೆ ಈ ಒಂದು ಜಾಗದಲ್ಲಿ ನಿಜವಾಗ್ಲೂ ಇವೇ ಎಲ್ಲ ದೇವರ ವಾಸಸ್ಥಾನ ಅಂತ ಅನಿಸುತ್ತೆ, ಅಷ್ಟು ಸುಂದರವಾಗಿದೆ ಈ ಒಂದು ಪಂಚಚೂಲಿ. ಮುಂದಿನ ವಾರ ಖಂಡಿತ ಆದಿಕೈಲಾಸ ಮತ್ತು ಓಂ ಪರ್ವತ ದರ್ಶನವನ್ನು ನಿಮಗೆ ಮಾಡಿಸಿಯೇ ಮಾಡಿಸ್ತೀನಿ. ನನ್ನ ಜೊತೆ ಇರಿ.